ವೀಕ್ಷಿಕೆ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಂತನವರ ಆಶ್ರಮ ಧಾರವಾಡದಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೊಟ್ಟೆ ಹುಣ್ಣು ಅಲ್ಸರ್ ಅಂತ, ಹೊಟ್ಟೆಗೆ ಅಲ್ಸರ್ ಆಗಿರ್ತದೆ. ಅಲ್ಸರ್ ಹುಣ್ಣಿಗೆ ಒಂದು ದಿವ್ಯವಾದ ಅಂತ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಏನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು, ಶೇರ್ ಮಾಡಿ ನನ್ನ ಗುರುಪ್ ತುಂಬಕಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ ಈ ಅಲ್ಸರ್ ಹುಣ್ಣಿಗೆ ಸರಳ ಐತೆ ಅದು, ಅಗದಿ ಸರಳ ಮತ್ತು ಈಜಿ ಐತಿ, ನಿಮ್ಮ ಆಡ್ಕೊಳಕ್ಕೆ ಅಗದಿ ಪರ್ಫೆಕ್ಟ್ ಆಗಿರ್ಬೋದು. ಇದು ಐತೆ ಏನು ರೀ ಏನಪ್ಪ ಅಂದ್ರೆ ಒಳಮುಚ್ಚುಗಂತ ಸಿಗ್ತದೆ ಅಥವಾ ಮುಟ್ಟಿದ ಮುನಿ ಅಂತಾರೆ, ಟಚ್ ಮಿ ನಾಟ್ ಅಂತಾರೆ ಇಂಗ್ಲೀಷ್ನಾಗ. ಏನು ಮುಟ್ಟಿದ ಮುನಿ ಒಳಮುಚ್ಚಕ ಅಂತಾರೆ ಆಡು ಭಾಷೆದಾಗ. ಇದ್ರ ಎಲೆನ ನೆರಳಾಗಿ ಒಣಗಿಸ್ಬೇಕಾದ್ರು ಎಲೆ ಮುಳ್ಳಿರ್ತಿಟ್ಟರು ಬಿಡಿಸ್ಕೋಬೇಕಾದ್ರು, ಬಿಡಿಸ್ಕೊಂಡು ನೆರಳಾಗಿ ಒಣಗಿಸ್ಬೇಕಾದ್ರು ಎಲೆನ ನೆರಳಾಗಿ ಒಣಗಿಸಿ ಚೂರ್ಣ ಮಾಡ್ಬೇಕಾದ. ಏನು ಚೂರ್ಣ ಮಾಡಿ ಅದನ್ನು ಒಂದು ಡಬ್ಬೆಗೆ ಹಾಕಿ ಶೇಖರಣೆ ಮಾಡಿ ಇಟ್ಕೋಬೇಕು. ದೊಡ್ಡವರಾದ್ರೆ ಒಂದು ಟೇಬಲ್ ಚಮಚೆ, ಚಿಕ್ಕ ಮಕ್ಕಳಾದ್ರೆ ಏನು ಅದನ್ನು ಅರ್ಧ ಚಮಚೆ ಟೇಬಲ್ ಚಮಚೆ ಹಾಕಬೇಕು. ಹಾಕಿ ಒಂದು ಗ್ಲಾಸ್ ನೀರಿನಾಗ ಸಣ್ಣ ಉರಿಯಾಗಿ ಕುದಿಸ್ಬೇಕು. ಅದನ್ನು ಕುದಿಸಿ ಏನಾಗತ್ತೆ ನಿಮಗೆ ಲುಕ್ವಾರ್ ಅಂತಾರಲ್ಲ ಆ ಥರ ಅಂದು ಊರು ಬೆಚ್ಚಗೆ ಆ ನಂತರ ಸೇವನೆ ಮಾಡಿರಿ. ಯಾವಾಗ ಮಾಡಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡಬೇಕು. ಒಂದೇ ಸರಿ ಏನು ಅಗ್ರಿ ಬೆಳಗ್ಗೆ ಒಂದೇ ಸರಿ ಖಾಲಿ ಹೊಟ್ಟೆ ಸೇವನೆ ಮಾಡಿದ್ರೆ ಸಾಕು, ಇದಕ್ಕೆ ಏನು ಅಡ್ಡ ಪರಿಣಾಮ ಏನೂ ಇಲ್ಲ. ಮತ್ತು ಎಲ್ಲಿ ಬೇಕಲ್ಲಿ ಸಿಗುತ್ತೆ. ರೈತರದ್ದು ಕಿತ್ತು ಒಗಿತಿರ್ತಾರೆ, ಮುಳ್ಳು ಗಿಡ ಇದು ಮುಳ್ಳು ಮುಳ್ಳನ ಗಿಡ ಅಂತೇಳಿ ಕಿತ್ತು ಒಗಿತಿರ್ತಾರೆ. ಏನ್ರಿ ಅದು ತೊಗೊಂಡ್ಬರ್ರಿ, ಮಾಡಿರಿ. ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ರಿ. ಕಳಿಸಿದ್ರಂತರ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.